ರೀ ಕಂಡಕ್ಟರ್ ನಿಂತ್ಕೊಳ್ಳ್ರಿ ಏನಮ್ಮ ಚಿಲ್ಲರೆ ಕೊಡಿ ನೀವು ಮಲ್ಲಿಗೆಪುರದಲ್ಲಿ ತಾನೆ ಇಳಿಬೇಕು ಅಲ್ಲೇ ಚೇಂಜ್ ಮಾಡಿಸಿ ಚಿಲ್ಲರೆ ಕೊಡ್ತೀನಿ ನಡೀರಿ ಅಯ್ಯೋ ಅದೆಲ್ಲ ಆಗಲ್ಲ ನನಗೆ ಈಗಲೇ ಬೇಕು ಚಿಲ್ಲರೆ ಇಲ್ಲಮ್ಮ ನನಗೆ ಗೊತ್ತಿಲ್ವಾ ನಿಮ್ಮ ಕಂಡಕ್ಟರ್ ಬುದ್ಧಿ ಬೇಕು ಅಂತಾನೆ ಚಿಲ್ಲರೆ ಬರೀತೀರಾ ಜನಗಳಿಗೆ ಯಾಮಾರ್ಸಕ್ಕೆ ಅಂತ ನಿಮ್ಮಂತ ಕಂಡಕ್ಟರ್ನ ದೇಶ ಜನ ನೋಡಿಲ್ಲ ನಾನು ಕಮ್ಮಿ ಅಂದ್ರೆ 1000 ಜನಕ್ಕೆ ದಿನಕ್ಕೆ 1 ರೂಪಾಯಿ ಬರೋದ್ರೆ ಸಾಕು ಅಂದ್ರೆ ಒಂದು ದಿನಕ್ಕೆ 1000 ರೂಪಾಯಿ ಒಂದು ತಿಂಗಳಿಗೆ 30000 ರೂಪಾಯಿ ಒಂದು ವರ್ಷಕ್ಕೆ 360000 10 ವರ್ಷಕ್ಕೆ 36 ಲಕ್ಷ ಅಯ್ಯೋ 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 ನಿಮ್ಮ ಮನೆ ಕಾಯೋಗ ಕೊಡ್ರಿ ಚಿಲ್ಲರೆ ನಾ ಫಸ್ಟ್ ಹೌದಲ್ವಾ ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ ಪೆಂಗನ ಮಗ ನಾನು ಇನ್ಮೇಲೆ ಇವಳು ಹೇಳಿದಂಗೆ ಫಾಲೋ ಮಾಡಬೇಕು ಹ್ಮ್ ರೀ ಮೇಡಂ ಮೆತ್ತಗೆ ಮಾತಾಡ್ರಿ ಯಾರೋ ಒಬ್ಬರು ಮೋಸ ಮಾಡಬಹುದು ನಾನು ಹಂಗಲ್ಲ ನೀ ಎತ್ತಿನ ನಾಯಿ ನಿಮಗೆ ಏನು ಚಿದ್ರೆ ಬೇಕು ಅಷ್ಟೇ ತಾನೇ ಇದನ್ನ ಮೊದಲೇ ಹೇಳಿದ್ರೆ ಆಗ್ತಿರಲಿಲ್ವಾ ನೀ ಎತ್ತಿನ ನಾಯಿ ಇದು ಸ್ವಲ್ಪ ಜಾಸ್ತಿ ಆಯ್ತು ನಿಮಗೆ ಎಷ್ಟು ಚಿದ್ರೆ ಕೊಡಬೇಕು ಹೇಳಿ 87 ರೂಪಾಯಿ ಸರ್ ನಿಮಗೆ ಚಿದ್ರೆ ಎಷ್ಟು ಕೊಡಬೇಕು 7 ರೂಪಾಯಿ ನಿಮ್ಮತ್ರ 6 ರೂಪಾಯಿ ಚಿದ್ರೆ ಇದೆ ನೋಡಿ 5 + 1 6 ರೂಪಾಯಿ ಇದೆ ಇವರಿಗೆ 7 ರೂಪಾಯಿ ಕೊಡಿ ಮಿಕ್ಕಿ ಚಿದ್ರೆ ನೀವೇ ಇಟ್ಕೊಳ್ಳಿ 7 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ ವಾಪಸ್ ಕೊಡಿ ಸಾರಿ ಐ ಡೋಂಟ್ ಹ್ಯಾವ್ ಚೇಂಜ್ ನೋ ಪ್ರಾಬ್ಲಮ್ ಕೀಪ್ ಇಟ್ ಹಲೋ ಬನ್ರಿ ಇಲ್ಲಿ ಏನ್ರಿ ಕೀಪ್ ಇಟ್ ಕುದು ಬಿಡ್ತೀನಿ ಇನ್ನೊಂದು ಸತಿ ಕೀಪ್ ಇಟ್ ಅಂತಂದ್ರೆ ಯಾವಳಿಗೆ ಬೇಕು ನಿಮ್ಮ 7 ರೂಪಾಯಿ ನಮ್ದೇನ್ ಭಿಕ್ಷೆ ಬೇಡ ವರ್ಷ ಅನ್ಕೊಂಡಿದ್ದೀರಾ ನಮ್ಮ ಅಪ್ಪನ ಬೇಜ ಮತ್ತೆ ಕೊಳಿತಾ ಬಿದ್ದಿದೆ ನಾಯಿ ನರಿಗಳು ತಿಂತಾ ಇದಾವೆ ಅಂತದ್ರಲ್ಲಿ ನಿಮ್ಮ ಚುಚ್ಚುಪಿ 7 ರೂಪಾಯಿ ಹೋಗ್ಲಿ ಬಿಡ್ರಿ ಇಟ್ಸ್ ಓಕೆ ಈ ಬಿಡೋದು ಗಿಡೋದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ ನಿಮ್ಗೆ ಹೇಳಿ ಏನ್ ಪ್ರಯೋಜನ ನನಗೆ ತಗ್ಲಾಕ್ಬಿಟ್ ಹೋದ್ನಲ್ಲ ಆ ಬೋಪ್ ಅವನು ಇಟ್ಕೊಂಡು ಹೋಗಬೇಕು ಬನ್ರಿ ಬನ್ರಿ ಈಗಲೇ ನಿಮ್ಮ ದುಡ್ಡು ಸೆಟ್ಲ್ಮೆಂಟ್ ಮಾಡ್ತೀನಿ ಬನ್ರಿ ರೀ ಅದ್ರಲ್ಲಿ ಏನ್ರಿ ಇದೆ ಇಷ್ಟಕ್ಕೆಲ್ಲ ಯಾಕೆ ಓಡ್ತಾ ಇದ್ದೀರಿ ಚೇಂಜಾ ಇಲ್ ವ್ಯಾಪಾರ ಮಾಡಿದವರಿಗೆ ಚಿಲ್ಲರೆ ಕೊಡಕಾಗದೆ ಅಲ್ಲ ಆರ್ಸ್ಕೊಂಡು ನಿಂತಿದ್ದೀನಿ ಏನಾದ್ರು ತಗೊಳ್ಳಿ ಸರಿ ಎರಡು ಲೇಸ್ ಕೊಡಿ ಹಾ ಎಷ್ಟು ಒಂದು ಪ್ಯಾಕೆಟ್ 25 ರೂಪಾಯಿ ನನ್ನನ್ನ ಏನು ಬಕ್ರಿ ಅನ್ಕೊಂಡಿದ್ಯಾ ಇಲ್ಲಿ ನೋಡು ಎಷ್ಟು ಚೆನ್ನಾಗಿ 20 ರೂಪಾಯಿ ಅಂತ ಬರ್ದಿದೆ ಕೊಡಿ ನಾ 10 ರೂಪಾಯಿ ನಮ್ಮ ಅಂಗಡಿಲಿ ಮಾರೋದೇ ಇಷ್ಟು ತಗೊಳ್ಳೋದಿದ್ರೆ ತಗೊಳ್ಳಿ ಇಲ್ಲಾಂದ್ರೆ ಹೋಯ್ತಾ ಇರಿ ತಗೊಳ್ಳಯ್ಯ ಊರಿಗೆ ನಮ್ಮನೇ ದೊಡ್ಡ ನಾಯ್ಕಾ ಬೇಗ ದುಡ್ಕೊಂಡು ನನಗೆ ಹಾ ತಗೊಂಡು ಹೋಗಿ ಯಾವುದೋ ನಸೆಗಿರಾಕಿ ಎರಡು ಲೇಸ್ ಕೊಡ್ರಿ ಮೇಡಂ ಒಂದು ಲೇಸ್ಗೆ 25 ರೂಪಾಯಿ ಎರಡು ಲೇಸ್ಗೆ 50 ರೂಪಾಯಿ ಓಹೋಹೋಹೋ ಎಲ್ಲ ಮಾತಾಡ್ಕೊಂಡೇ ರೇಟ್ ಇಟ್ಕೊಂಡಿದ್ದೀರಾ ನಾನು ಬಿಡಲ್ಲ ನಮ್ಮ ಚಿಕ್ಕಪ್ಪ ಲಾಯರ್ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ 24 ಗಂಟೆಯಲ್ಲಿ ನಿಮ್ಮ ಅಂಗಡಿ ಎದ್ದಂಗಡಿ ಮಾಡಿಸ್ಬಿಡ್ತೀನಿ ಹಲೋ ನಿಮ್ಮ ಚಿಕ್ಕಪ್ಪ ಲಾಯರ್ ಆದ್ರೆ ನಮ್ಮ ದೊಡ್ಡಪ್ಪ ಜಡ್ಜು 5 ರೂಪಾಯಿಗೆ 5000 ಮಾತಾಡ್ತೀಯಾ ಹೋಗಮ್ಮ ಹಲೋ ಮಿಸ್ ಕನ್ಸ್ಯೂಮರ್ ನಮಗೆ ಜಲಬಾಧೆ ಹಾಕೊಂಡು ಜಡಿತಾ ಇದೆ ದಯವಿಟ್ಟು ನಮ್ಮನ್ನು ಬಿಡ್ತೀರಾ ಅಪ್ಪ ನಮಗೆ ಋಣಬಾಧೆ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ದಯವಿಟ್ಟು ಸ್ವಲ್ಪ ತಡ್ಕೊಳ್ಳಪ್ಪ ಯೋ ಚಾನೆಲ್ಗೆ ಫೋನ್ ಮಾಡಿ ನಿಮ್ಮ ಅಂಗಡಿ ಬ್ರೇಕಿಂಗ್ ನ್ಯೂಸ್ ನ ಬರೋಂಗ್ ಮಾಡ್ಬಿಡ್ತೀನಿ ಈ ಹುಡುಗಿ ಬಾಯಿ ನೋಡಿದ್ರೆ ಸರಿ ಇದ್ದಂಗಿಲ್ಲ ಸುಮ್ಮನೆ ಯಾಕಣ್ಣ ಕೊಟ್ಬಿಡು ಏನಮ್ಮ ಏನ್ ಹಣ ತಿಂತೀಯ ನೀನು ತಗಳಮ್ಮ ಸೇಮ್ ರೇಟ್ಗೆ ಕೊಡ್ತೀನಿ 5 ನಿಮಿಷಕ್ಕೆ 5 ರೀಳೆ ತೋರಿಸ್ಬಿಟ್ಟಲಮ್ಮ ಹೇ ಆ ಬಿಸ್ಕೆಟ್ ಕೊಡಿ ತಗಳಮ್ಮ ತಗಮ್ಮ ಚೇಂಜ್ 10 ರೂಪಾಯಿ ಚೇಂಜ್ ಕೊಡಿ ಚೇಂಜಾ ಅದೇನೋ ಚಾನೆಲ್ ಅವರು ಅಂದಲ್ಲ ಅವರ ಹತ್ರ ಹೋಗಿ ಇಸ್ಕೋ